ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಶಾಂತ್ ಸಿಜೆಟ್ ಜೆ ಟಿ ಒ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ಹಿಂದೆ ಎರಡು ವಿಡಿಯೋಗಳಲ್ಲಿ ಜಿಕ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಮೊದಲನೇ ವಿಡಿಯೋದಲ್ಲಿ ಜಿಕ್ಸ್ ಅಂದರೆ ಏನು, ಜಿಕ್ಸ್ನ ಅಡ್ವಾಂಟೇಜಸ್ ಏನು, ಯೂಸಸ್ ಏನು, ನಾವೆಲ್ಲೆಲ್ಲಿ ಜಿಕ್ಸ್ನ ಯೂಸ್ ಮಾಡ್ತೀವಿ, ಯಾವ ಟೈಪ್ಸ್ ಆಫ್ ಜಿಕ್ಸ್ ಇದ್ದಾವೆ ಅಂತೆಲ್ಲ ಹೇಳಿದ್ದೆ. ಎರಡನೇ ವಿಡಿಯೋದಲ್ಲಿ ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಆಫ್ ಎ ಜಿಕ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ್ಯಂಡ್ ಈಗ ಈ ಒಂದು ವಿಡಿಯೋದಲ್ಲಿ ಫಿಕ್ಸ್ಚರ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಿಕ್ಸ್ಚರ್ಸ್ ಅಂದರೆ ಏನು, ನಾವೆಲ್ಲಿ ಯೂಸ್ ಮಾಡ್ತೀವಿ, ಫಿಕ್ಸ್ಚರ್ಸ್ನ ಕ್ಲಾಸಿಫಿಕೇಶನ್ಸ್ ಏನು, ಟೈಪ್ಸ್ ಏನು, ಆ್ಯಂಡ್ ಕನ್ಸ್ಟ್ರಕ್ಷನ್ ಫ್ಯೂಚರ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಿಮಗೆ ಫಿಕ್ಸ್ಚರ್ಸ್ ಅಂದರೆ ಏನು, ಮೊದಲಿಗೆ ಏನು ಫಿಕ್ಸ್ಚರ್ಸ್ ಅಂದರೆ ಎ ಫಿಕ್ಸ್ಚರ್ ಈಸ್ ಎ ಪ್ರೊಡಕ್ಷನ್ ಟೂಲ್ ಯೂಸ್ಡ್ ಟು ಲೊಕೇಟ್ ಅಕ್ಯುರೇಟ್ಲಿ ಆ್ಯಂಡ್ ಟು ಹೋಲ್ಡ್ ಸೆಕ್ಯೂರ್ಲಿ ಒನ್ ಆರ್ ಮೋರ್ ವರ್ಕ್. ಫಿಕ್ಸ್ಚರ್ ಅಂದರೆ ಏನು, ಫಿಕ್ಸ್ಚರ್ ಒಂದು ಪ್ರೊಡಕ್ಷನ್ ಟೂಲ್ ಏನು ಯೂಸ್ ಮಾಡ್ತೇವೆ ಅಂದರೆ ಲೊಕೇಟ್ ಅಕ್ಯುರೇಟ್ಲಿ ನಿಮ್ಮ ವರ್ಕ್ ಪೇಸ್ನ ಒಂದು ಕಾಂಪೋನೆಂಟ್ ಏನು ಮಾಡುತ್ತೆ, ಅಕ್ಯುರೇಟ್ ಆಗಿ ಲೊಕೇಟ್ ಮಾಡುತ್ತೆ ಆ್ಯಂಡ್ ಸೆಕ್ಯೂರ್ಡ್ ಆಗಿ ಹೋಲ್ಡ್ ಮಾಡುತ್ತೆ. ಹೋಲ್ಡ್ ಸೆಕ್ಯೂರ್ಲಿ ಒನ್ ಆರ್ ಮೋರ್ ವರ್ಕ್ ಪೀಸಸ್. ಬರೀ ಒಂದು ವರ್ಕ್ ಪೀಸ್ ಅಷ್ಟೇ ಅಲ್ಲ, ಒನ್ ಆರ್ ಮೋರ್ ವರ್ಕ್ ಪೀಸಸ್ನ ಇದೇನು ಮಾಡುತ್ತೆ, ಅಕ್ಯುರೇಟ್ ಆಗಿ ಲೊಕೇಟ್ ಮಾಡುತ್ತೆ, ಸೆಕ್ಯೂರ್ಡ್ ಆಗಿ ಹೋಲ್ಡ್ ಕೂಡ ಮಾಡುತ್ತೆ. ಆ್ಯಂಡ್ ಎ ಫಿಕ್ಸ್ಚರ್ ಶುಡ್ ಬಿ ಸೆಕ್ಯೂರ್ಲಿ ಫಾಸ್ಟನ್ಡ್ ಟು ದ ಟೇಬಲ್ ಆಫ್ ದ ಮಷೀನ್. ಒಂದು ಮಷೀನ್ನ ಟೇಬಲ್ಗೆ ಇದು ಫಾಸ್ಟನ್ಡ್ ಆಗಿರುತ್ತೆ, ಅಂದರೆ ಫಿಕ್ಸ್ ಆಗಿರುತ್ತೆ. ಮಷೀನ್ ಟೇಬಲ್ಗೆ ಫಿಕ್ಸ್ಚರ್ಸ್ ಏನಾಗುತ್ತೆ, ಫಿಕ್ಸ್ ಆಗಿರುತ್ತೆ. ಆ್ಯಂಡ್ ಇಟ್ ಡಸ್ ನಾಟ್ ಗೈಡ್ ದ ಕಟ್ಟಿಂಗ್ ಟೂಲ್. ಇದು ಕಟ್ಟಿಂಗ್ ಟೂಲ್ಗೆ ಗೈಡ್ ಮಾಡೋದಿಲ್ಲ. ನಾನು ಜಿಕ್ಸಲ್ಲಿ ಹೇಳಿದ್ದೆ, ಜಿಕ್ಸ್ ಏನು ಮಾಡುತ್ತೆ, ಕಟ್ಟಿಂಗ್ ಟೂಲ್ಗೆ ಗೈಡ್ ಮಾಡುತ್ತೆ. ಬಟ್ ಫಿಕ್ಸ್ಚರ್ಸ್ ಏನು ಮಾಡುತ್ತೆ, ಕಟ್ಟಿಂಗ್ ಟೂಲ್ನ ಟೂಲ್ಗೆ ಗೈಡ್ ಮಾಡೋದಿಲ್ಲ. ಇಟ್ ಡಸ್ ನಾಟ್ ಗೈಡ್ ದ ಕಟ್ಟಿಂಗ್ ಟೂಲ್. ನೆಕ್ಸ್ಟ್ ಪರ್ಪಸ್, ಯಾವ ಒಂದು ಪರ್ಪಸ್ನ ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ ಅಂದರೆ, ಎ ಫಿಕ್ಸ್ಚರ್ ಇಸ್ ಟು ಲೊಕೇಟ್ ದ ವರ್ಕ್. ನಾಗಲೇ ಹೇಳಿದೆ, ಅಕ್ಯುರೇಟ್ ಆಗಿ ಲೊಕೇಟ್ ಮಾಡುತ್ತೆ ವರ್ಕ್ ಪೀಸ್ನ. ಲೊಕೇಟ್ ದ ವರ್ಕ್ ಕ್ವಿಕ್ಲಿ ಆ್ಯಂಡ್ ಅಕ್ಯುರೇಟ್ಲಿ, ಕ್ವಿಕ್ ಆಗಿ ವರ್ಕ್ನ ಲೊಕೇಟ್ ಮಾಡುತ್ತೆ ಆ್ಯಂಡ್ ಅಕ್ಯುರೇಟ್ ಆಗಿ ಲೊಕೇಟ್ ಮಾಡುತ್ತೆ. ಸಪೋರ್ಟ್ ಇಟ್ ಪ್ರಾಪರ್ಲಿ, ಪ್ರಾಪರ್ ಆಗಿ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಹೋಲ್ಡ್ ಇಟ್ ಸೆಕ್ಯೂರ್ಲಿ, ಸೆಕ್ಯೂರ್ಡ್ ಆಗಿ ಹೋಲ್ಡ್ ಮಾಡುತ್ತೆ. ಯಾಕಂದರೆ ಇಲ್ಲಿ ವರ್ಕ್ ಪೀಸ್ನ ಹೋಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಮಗೆ. ಯಾಕಂದರೆ ಕಟ್ಟಿಂಗ್ ಟೂಲ್ಸ್ನ ಸ್ಪೀಡ್ ಜಾಸ್ತಿ ಆದಂಗೆಲ್ಲ ನಾವು ವರ್ಕ್ ಪೀಸ್ನ ಹೋಲ್ಡ್ ಮಾಡಿಟ್ಕೊತಾ ಇರಬೇಕು, ಅತಿ ಹೆಚ್ಚು ಹೋಲ್ಡ್ ಮಾಡಿಟ್ಕೊಳ್ಬೇಕಾಗುತ್ತೆ. ಆ ವರ್ಕ್ ಪೀಸ್ನ ಹೋಲ್ಡ್ ಮಾಡಿ ಸ್ವಲ್ಪ ಲೂಸ್ ಆದ್ರೂ ಅಂದರೆ ಕಟ್ಟಿಂಗ್ ಟೂಲ್ ಪ್ರೆಷರ್ನ ತಗೊಳಕಾಗದೆ ಒಂದು ವಯಸ್ಸಿಂದ ಆಚೆ ಬಂದ್ಬಿಡುತ್ತೆ, ಫಿಕ್ಸ್ಚರ್ಸಿಂದ ಆಚೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಕಟ್ಟಿಂಗ್ ಟೂಲ್ನ ಪ್ರೆಷರ್ಗೆ ಫಿಕ್ಸ್ಚರ್ಸ್ ಏನು ಮಾಡಬೇಕು, ವರ್ಕ್ನ ಹೋಲ್ಡ್ ಮಾಡಿಟ್ಕೊಬೇಕು, ಸೆಕ್ಯೂರ್ಡ್ ಆಗಿ ಹೋಲ್ಡ್ ಮಾಡಿಟ್ಕೊಬೇಕು. ಆ್ಯಂಡ್ ನೆಕ್ಸ್ಟ್ ಯೂಸಸ್, ಏ ಯೂಸಸ್ ಫಿಕ್ಸ್ಚರ್ಸ್ನ ನೋಡೋದಾದರೆ, ಫಿಕ್ಸ್ಚರ್ಸ್ ಆರ್ ಎ ಡಿವೈಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಅಸೆಂಬ್ಲಿಂಗ್. ಎಲ್ಲಿ ನಾವು ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆರ್ ಅಸೆಂಬ್ಲಿಂಗ್. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಜಿಕ್ಸ್ ಮಾಡೋವಾಗ ಹೇಳಿದೆ, ಮಾಸ್ ಪ್ರೊಡಕ್ಷನ್ ಅಂತ ಹೇಳಿದ್ದೆ. ಮಾಸ್ ಪ್ರೊಡಕ್ಷನಲ್ಲಿ ನಾವು ಜಿಕ್ಸ್ ಆ್ಯಂಡ್ ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಮ್ಯಾನುಫ್ಯಾಕ್ಚರಿಂಗ್ ಆರ್ ಅಸೆಂಬ್ಲಿಂಗಲ್ಲಿ ನಾವು ಈ ಒಂದು ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ. ದೇ ಆಲ್ಸೋ ಫೆಸಿಲಿಟೇಟ್ ಇನ್ ಕ್ಯಾರಿಯಿಂಗ್ ಔಟ್ ಸ್ಪೆಷಲ್ ಆಪರೇಷನ್ಸ್ ಅಕ್ಯುರೇಟ್ಲಿ. ಇದನ್ನ ಬರೀ ಮ್ಯಾನುಫ್ಯಾಕ್ಚರ್ ಅಸೆಂಬ್ಲಿಂಗ್ ಅಲ್ಲದೆ ಈ ಒಂದು ಫಿಕ್ಸ್ಚರ್ಸ್ನ ಯೂಸ್ ಮಾಡಿಕೊಂಡು ನಾವು ಸ್ಪೆಷಲ್ ಆಪರೇಷನ್ಸ್ನ ಅಕ್ಯುರೇಟ್ ಆಗಿ ಮಾಡಬಹುದು. ಆ್ಯಂಡ್ ಫಿಕ್ಸ್ಚರ್ಸ್ ಆರ್ ಲೊಕೇಟ್ಸ್ ಆ್ಯಂಡ್ ಹೋಲ್ಡ್ಸ್ ದ ವರ್ಕ್ ಪೀಸ್. ಫಿಕ್ಸ್ಚರ್ಸ್ ಏನು ಮಾಡುತ್ತೆ, ವರ್ಕ್ ಪೀಸ್ನ ಹೋಲ್ಡ್ ಮಾಡುತ್ತೆ ಆ್ಯಂಡ್ ಲೊಕೇಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಇಸ್ ದ ಕ್ಲಾಸಿಫಿಕೇಶನ್ ಆಫ್ ಫಿಕ್ಸ್ಚರ್ಸ್. ಫಿಕ್ಸ್ಚರ್ಸ್ನ ಕ್ಲಾಸಿಫಿಕೇಶನ್ಸ್ ನಾವು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಕ್ಲಾಸಿಫಿಕೇಶನ್ ಅಂದರೆ, ಕ್ಲಾಸಿಫೈಡ್ ಬೈ ದ ಟೈಪ್ ಆಫ್ ಮಷಿನ್. ಮಷಿನ್ನ ಟೈಪ್ ಮೇಲೆ, ಯಾವ ಒಂದು ಮಷಿನ್ ಟೈಪ್ ಇದೆ, ಯಾವ ಒಂದು ಮಷಿನ್ ಇದೆ ಅನ್ನೋದ್ರ ಮೇಲೆ ಒಂದು ಫಿಕ್ಸ್ಚರ್ಸ್ನ ನಾವು ಕ್ಲಾಸಿಫಿಕೇಶನ್ಸ್ ಮಾಡ್ತೀವಿ. ಆ್ಯಂಡ್ ಯಾವ ರೀತಿಯಾಗಿ ಅಂದರೆ, ಫಿಕ್ಸ್ಚರ್ ಈಸ್ ಮೇಡ್ ಫಾರ್ ಎ ಮಿಲ್ಲಿಂಗ್ ಮಷಿನ್, ಇಟ್ ಇಸ್ ಕಾಲ್ಡ್ ಎ ಮಿಲ್ಲಿಂಗ್ ಫಿಕ್ಸ್ಚರ್. ಮಿಲ್ಲಿಂಗ್ ಮಷಿನ್ಗಾಗಿ ಒಂದು ಫಿಕ್ಸ್ಚರ್ನ ನಾವು ತಯಾರು ಮಾಡಿದರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೆ ಅದನ್ನು ನಾವು ಮಿಲ್ಲಿಂಗ್ ಫಿಕ್ಸ್ಚರ್ ಅಂತೇಳಿ ಕರಿತೀವಿ. ಇದೇ ರೀತಿ ನಾವು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಕೆಲವೊಂದು ಫಿಕ್ಸ್ಚರ್ಸ್ ನೋಡೋದಾದ್ರೆ, ಸಮ್ ಆಫ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಿಕ್ಸ್ಚರ್ಸ್ ನೋಡೋದಾದ್ರೆ, ಟರ್ನಿಂಗ್ ಫಿಕ್ಸ್ಚರ್, ಮಿಲ್ಲಿಂಗ್ ಫಿಕ್ಸ್ಚರ್, ವೆಲ್ಡಿಂಗ್ ಫಿಕ್ಸ್ಚರ್, ಬೋರಿಂಗ್ ಫಿಕ್ಸ್ಚರ್, ಅಸೆಂಬ್ಲಿ ಫಿಕ್ಸ್ಚರ್, ಇನ್ಸ್ಪೆಕ್ಷನ್ ಫಿಕ್ಸ್ಚರ್. ಇಲ್ಲಿ ನೋಡಿ, ಇನ್ಸ್ಪೆಕ್ಷನ್ ಫಿಕ್ಸ್ಚರ್ಸ್ ಎಲ್ಲಿ ಬರುತ್ತೆ? ಇನ್ಸ್ಪೆಕ್ಷನ್ ಫಿಕ್ಸ್ಚರ್ಸ್ ಅಂದರೆ, ಈ ಕಂಪ್ನಿಗಳಲ್ಲಿ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಇರುತ್ತೆ. ಈ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಕೆಲಸ ಏನಾದ್ರೆ ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥದ್ದು. ಆ ಇನ್ಸ್ಪೆಕ್ಷನ್ನಲ್ಲಿ ನಾವು ಇನ್ಸ್ಪೆಕ್ಷನ್ ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇಸ್ ಟೈಪ್ಸ್ ಆಫ್ ಫಿಕ್ಸ್ಚರ್ಸ್. ಕ್ಲಾಸಿಫಿಕೇಷನ್ಸ್ ಆಯ್ತು, ಈಗ ಟೈಪ್ಸ್. ಟೈಪ್ಸ್ ಆಫ್ ಫಿಕ್ಸ್ಚರ್ಸ್ನ, ಟೈಪ್ಸ್ ಆಫ್ ಫಿಕ್ಸ್ಚರ್ಸ್ ಆರ್ ಡಿಟರ್ಮೈನ್ಡ್ ಮೈನ್ಲಿ ಬೈ ಔ ದ ಟೂಲ್ ಈಸ್ ಯೂಸ್ಡ್.
ನಾವು ಫೀಚರ್ ಟೂಲ್ನ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇಲ್ಲಿ ಟೈಪ್ಸ್ನ ನಾವು ಡಿಟರ್ಮೈನ್ ಮಾಡ್ತೀವಿ ಬಿಕಾಸ್ ಆಫ್ ದ ಇನ್ಕ್ರೀಸ್ಡ್ ಟೂಲ್ ಫೋರ್ಸಸ್. ನಾನು ಆಗಲೇ ಹೇಳಿದೆ ಟೂಲ್ ಫೋರ್ಸ್ ಇನ್ಕ್ರೀಸ್ ಆದಂಗೆಲ್ಲ ವರ್ಕ್ ಪೀಸ್ನ ಸೆಕ್ಯೂರ್ಡ್ ಆಗಿ ಹೋಲ್ಡ್ ಮಾಡಿ ಇಟ್ಕೊಬೇಕು ಅಂತ. ಸೊ ಆ ಟೂಲ್ ಫೋರ್ಸ್ ಜಾಸ್ತಿ ಆಗೋದ್ರ ಮೇಲೆ ಈ ಟೈಪ್ಸ್ ಆಫ್ ಫಿಕ್ಸ್ಚರ್ಸ್ ನಾವು ಡಿಟರ್ಮೈನ್ ಮಾಡ್ತೀವಿ, ವಿಂಗಡಿಸ್ತೀವಿ. ಫಿಕ್ಸ್ಚರ್ಸ್ ಆರ್ ಬಿಲ್ಟ್ ಸ್ಟ್ರಾಂಗರ್ ಅಂಡ್ ಹೆವಿಯರ್ ದ್ಯಾನ್ ಜಿಗ್ಸ್. ಈ ಫಿಕ್ಸ್ಚರ್ಸು ಜಿಗ್ಸ್ಗಿಂತಲೂ ಸ್ಟ್ರಾಂಗರ್ ಅಂಡ್ ಹೆವಿಯರ್, ಜಿಗ್ಸ್ಗಿಂತಲೂ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಜಿಗ್ಸ್ಗಿಂತಲೂ ಹೆವಿ ಆಗಿರುತ್ತೆ ಈ ಒಂದು ಫಿಕ್ಸ್ಚರ್ಸ್. ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಫಿಕ್ಸ್ಚರ್ಸ್ ಆರ್, ಮೋಸ್ಟ್ ಕಾಮನ್ ಆಗಿ ನಾವು ಯಾವ ಟೈಪ್ಸ್ ಆಫ್ ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ ಅಂದರೆ ಪ್ಲೇಟ್ ಫಿಕ್ಸ್ಚರ್, ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್, ಮಾಡಿಫೈಡ್ ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್, ವೈಸ್ ಜಾಬ್ ಫಿಕ್ಸ್ಚರ್ ಆ್ಯಂಡ್ ಇಂಡೆಕ್ಸಿಂಗ್ ಫಿಕ್ಸ್ಚರ್ಸ್. ನೋಡ್ತಾ ಇದ್ದೀರಾ, ಪ್ಲೇಟ್ ಫಿಕ್ಸ್ಚರು, ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್ ಇವೆಲ್ಲ ಏನಾದ್ರು ನಾವು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಫಿಕ್ಸ್ಚರ್ಸ್ ಟೈಪ್ಸ್ ಅಷ್ಟೇ. ಇವು ಇನ್ನು ಸಾಕಷ್ಟು ಫಿಕ್ಸ್ಚರ್ಸ್ ಬರ್ತವೆ, ಇಷ್ಟೇ ಅಲ್ಲ ನಿಮಗೆ 8 ಫಿಕ್ಸ್ಚರ್ಸ್ ಅಷ್ಟೇ ಅಲ್ಲ, ಇವು ಕಾಮನ್ ಟೈಪ್ಸ್ ಅಷ್ಟೇ, ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಫಿಕ್ಸ್ಚರ್ಸ್ ಅಷ್ಟೇ. ಇನ್ನು ಅನೇಕ ಫಿಕ್ಸ್ಚರ್ಸ್ ನಿಮಗೆ ಬರ್ತವೆ. ಫಸ್ಟ್ ಒನ್ ನೋಡೋದಾದ್ರೆ ಪ್ಲೇಟ್ ಫಿಕ್ಸ್ಚರ್. ಈ ಪ್ಲೇಸ್ಟ್ ಫಿಕ್ಸ್ಚರ್ ಅಂದರೆ ನೋಡಿ, ಡಯಾಗ್ರಾಮ್ ನೋಡ್ತಾ ಇದ್ರೆ ನೀವು ಪ್ಲೇಟ್ ಫಿಕ್ಸ್ಚರ್ಸ್, ದೀಸ್ ಆರ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಫಿಕ್ಸ್ಚರ್ಸ್. ಫಿಕ್ಸ್ಚರ್ಸ್ ಆ್ಯಂಡ್ ಪ್ಲೇಟ್ ಫಿಕ್ಸ್ಚರ್ಸು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಫಿಕ್ಸ್ಚರ್ಸ್. ಇಟ್ ಈಸ್ ಮೇಡ್ ಫ್ರಮ್ ಎ ಫ್ಲಾಟ್ ಪ್ಲೇಟ್. ಇಲ್ಲಿ ನೋಡ್ತಾ ಇದ್ದೀರಾ, ಫ್ಲಾಟ್ ಪ್ಲೇಟ್ ಇದೆ ಇಲ್ಲಿ. ಫ್ಲಾಟ್ ಪ್ಲೇಟಿಂದ ಈ ಒಂದು ಫಿಕ್ಸ್ಚರ್ನ ಮೇಡ್ ಅಪ್ ಮಾಡಿರ್ತೀವಿ. ವಿಚ್ ಆಸ್ ಲೊಕೇಟರ್ಸ್ ಆ್ಯಂಡ್ ಕ್ಲ್ಯಾಂಪ್ಸ್. ಇದೇನಾಗುತ್ತೆ ನೋಡಿ, ಇಲ್ಲೆಲ್ಲ ಲೊಕೇಟರ್ಸ್ ಇದಾವೆ, ಇಲ್ಲೆಲ್ಲ ಲೊಕೇಟರ್ಸು ಮತ್ತು ಕ್ಲ್ಯಾಂಪ್ಸ್ ಇದೆ. ಇಲ್ಲಿ ಮೇಲಿನ ಡಯಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ ಕ್ಲ್ಯಾಂಪ್ಸ್ ಇದಾವೆ ಇಲ್ಲಿ. ಈ ಲೊಕೇಟರ್ಸು ಮತ್ತು ಕ್ಲ್ಯಾಂಪ್ಸ್ ಇರ್ತವೆ, ಜೊತೆಗೆ ಏನಕ್ಕೆ ಯೂಸ್ ಮಾಡ್ತವೆ ಈ ಲೊಕೇಟರ್ಸ್ ಕ್ಲ್ಯಾಂಪ್ಸ್? ಟು ಲೊಕೇಟ್ ಆ್ಯಂಡ್ ಹೋಲ್ಡ್ ದ ಪಾರ್ಟ್, ಟು ಲೊಕೇಟ್ ಆ್ಯಂಡ್ ಹೋಲ್ಡ್ ದ ವರ್ಕ್ ಪೀಸ್. ನಿಮ್ಮ ವರ್ಕ್ ಪೀಸು ಅಥವಾ ಕಾಂಪೋನೆಂಟ್ನ ಲೊಕೇಟ್ ಮಾಡೋದಕ್ಕೆ ಈ ಒಂದು ಲೊಕೇಟರ್ಸ್ನ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್. ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್ಸ್ ಇಲ್ಲಿ ಡಯಾಗ್ರಾಮ್ನ ನೋಡ್ತಾ ಇದ್ದೀರಾ, ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್ಸ್. ಏನಕ್ಕೆ ನಾವು ಈ ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ ಅಂದರೆ, ದಿಸ್ ಫಿಕ್ಸ್ಚರ್ ಈಸ್ ಯೂಸ್ಡ್ ಫಾರ್ ಮಷೀನಿಂಗ್. ಮಷೀನಿಂಗ್ ದ ಪಾರ್ಟ್, ಪಾರ್ಟ್ಸ್ನ ಮಷೀನಿಂಗ್ ಮಾಡ್ತೀವಿ ಅಟ್ ರೈಟ್ ಆ್ಯಂಗಲ್ ಟು ದ ಲೊಕೇಟರ್. ಲೊಕೇಟರ್ನ ರೈಟ್ ಆ್ಯಂಗಲಲ್ಲಿ ಮಾತ್ರ ಅಂದರೆ 90 ಡಿಗ್ರಿಯಲ್ಲಿ ಮಾತ್ರ ನಾವು ಈ ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್ಸ್ನ ನಾವು ಯೂಸ್ ಮಾಡ್ತೀವಿ. ರೈಟ್ ಆ್ಯಂಗಲ್ ಆಪ್ರೇಷನ್ಸ್ಗೆ, ರೈಟ್ ಆ್ಯಂಗಲಲ್ಲಿ ಮಷೀನಿಂಗ್ ಮಾಡ್ತಕ್ಕಂಥ ಆಪ್ರೇಷನ್ಸ್ಗೆ ಮಾತ್ರನೇ ಒಂದು ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ. ಅದೇ ನಾವು ನೆಕ್ಸ್ಟ್ ಟೈಪ್ ಮಾಡಿಫೈಡ್ ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್ ಬರ್ತಾ, ಈ ಮಾಡಿಫೈಡ್ ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್ಸ್ಗೆ ಬಂದಾಗ ಇಲ್ಲಿ ಏನು ಮಾಡ್ತೀವಿ ಅಂದರೆ, ಅದರ್ ದ್ಯಾನ್ 90 ಡಿಗ್ರಿ, ಅದರ್ ದ್ಯಾನ್ ರೈಟ್ ಆ್ಯಂಗಲ್ಸ್ಗೆ ನಾವು ಯೂಸ್ ಮಾಡ್ತೀವಿ. ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್ಸ್ನ ರೈಟ್ ಆ್ಯಂಗಲ್ಗೆ ಮಾತ್ರ ಯೂಸ್ ಮಾಡ್ತೀವಿ, ಆದರೆ ಮಾಡಿಫೈಡ್ ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್ಸ್ನ ಅದರ್ ದ್ಯಾನ್ ರೈಟ್ ಆ್ಯಂಗಲ್ಸ್ಗೆ ನಾವು ಯೂಸ್ ಮಾಡ್ತೀವಿ. ಅದು 30 ಡಿಗ್ರಿ ಆಗಿರ್ಬೋದು, 40 ಡಿಗ್ರಿ ಆಗಿರ್ಬೋದು, 60 ಡಿಗ್ರಿ ಆಗಿರ್ಬೋದು, ಅದರ್ ದ್ಯಾನ್ 90 ಡಿಗ್ರಿ. ರೈಟ್ ಆ್ಯಂಗಲ್ ಬಿಟ್ಟು ಬೇರೆ ಬೇರೆ ಎಷ್ಟು ಆ್ಯಂಗಲ್ಸ್ ಬರ್ತವೋ ಅಷ್ಟು ಆ್ಯಂಗಲ್ಸ್ಗೆ ನಾವು ಈ ಒಂದು ಮಾಡಿಫೈಡ್ ಆ್ಯಂಗಲ್ ಪ್ಲೇಟ್ ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇಸ್ ದ ವೈಸ್ ಜಾಬ್ ಫಿಕ್ಸ್ಚರ್. ಏನಕ್ಕೆ ಯೂಸ್ ಮಾಡ್ತೀವಿ ವೈಸ್ ಜಾಬ್ ಫಿಕ್ಸ್ಚರ್ ಅಂದರೆ, ದೀಸ್ ಫಿಕ್ಸ್ಚರ್ ಈಸ್ ಯೂಸ್ಡ್ ಫಾರ್ ಮಷೀನಿಂಗ್ ಸ್ಮಾಲ್ ಪಾರ್ಟ್ಸ್. ಸ್ಮಾಲ್ ಪಾರ್ಟ್ಸ್ನ ಮಷೀನಿಂಗ್ ಮಾಡೋದಕ್ಕೆ ನಾವು ವೈಸ್ ಜಾಬ್ ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಸ್ಟ್ಯಾಂಡರ್ಡ್ ವೈಸ್ ಜಾಸ್ ಆರ್ ರೀಪ್ಲೇಸ್ಡ್ ವಿತ್ ಜಾಸ್. ಆ ಸ್ಟ್ಯಾಂಡರ್ಡ್ ವೈಸ್ ಜಾಸ್ ಏನು ಮಾಡ್ತೀವಿ, ಜಾಸ್ನ ರೀಪ್ಲೇಸ್ ಮಾಡ್ತೀವಿ. ನೀವು ಡಯಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ಡಯಾಗ್ರಾಮಲ್ಲಿ ಒಂಥರ ಜಾಸ್ ಇದ್ದಾವೆ, ಇಲ್ಲೊಂಥರ ಜಾಸ್ ಇದ್ದಾವೆ, ಇಲ್ಲೊಂಥರ ಜಾಸ್ ಇದ್ದಾವೆ, ಇಲ್ಲೊಂಥರ ಜಾಸ್ ಇದ್ದಾವೆ. ಈ ನಾಲ್ಕು ಡಯಾಗ್ರಾಮಲ್ಲಿ ಡಿಫ್ರೆಂಟ್ ಜಾಸ್ ಇದ್ದಾವೆ. ಯಾಕೆ ಡಿಫ್ರೆಂಟ್ ಜಾಸ್ ಇದ್ದಾವೆ ಅನ್ನೋದಾದರೆ, ಈ ಜಾಬ್ಸ್ ಕೂಡ ವರ್ಕ್ ಪೀಸಸ್ ಕೂಡ ಡಿಫ್ರೆಂಟ್ ಆಗಿದಾವೆ ನೋಡಿರಿ. ವರ್ಕ್ ಪೀಸಸ್ ಒಂದೇ ಶೇಪಲ್ಲಿಲ್ಲ, ಪ್ರತಿಯೊಂದು ವರ್ಕ್ ಪೀಸಸ್ಸು ಒಂದೊಂದು ಶೇಪಲ್ಲಿ ಇದ್ದಾವೆ. ಸೊ ಇಲ್ಲಿ ನಾವು ಏನಕ್ಕೆ ಸ್ಟ್ಯಾಂಡರ್ಡ್ ವೈಸ್ ಜಾಸ್ ಆರ್ ರೀಪ್ಲೇಸ್ಡ್ ವಿತ್ ಜಾಸ್ ದಟ್ ಆರ್ ಮೇಡ್ ಟು ಸೂಟ್ ದ ವರ್ಕ್. ನಿಮ್ಮ ವರ್ಕ್ ಪೀಸ್ಗೆ ಸೂಟ್ ಆಗ್ತಕ್ಕಂಥ ಜಾಸ್ನ ನಾವು ಇಲ್ಲಿ ರೀಪ್ಲೇಸ್ ಮಾಡ್ಕೊತೀವಿ. ನಿಮ್ಮ ವರ್ಕ್ ಪೀಸ್ಗೆ ಸೂಟ್ ಆಗ್ತಕ್ಕಂಥ ಜಾಸ್, ಇವು ವರ್ಕ್ ಪೀಸ್ಗೆ ಸೂಟ್ ಆಗ್ತಕ್ಕಂಥ ಜಾಸ್ನ ನಾವೇನು ಮಾಡ್ತೀವಿ ಇಲ್ಲಿ ರೀಪ್ಲೇಸ್ ಮಾಡ್ತೀವಿ. ನೋಡಿ ಇಲ್ಲಿ ಮೊದಲನೇ ಡಯಾಗ್ರಾಮಲ್ಲಿ ಇದ್ದೀರಿ, ಈ ಥರ ವರ್ಕ್ ಪೀಸಸ್ಗೆ ಬೇಕಾದಾಗ ಈ ಥರದ ಜಾಸ್. ಆ್ಯಂಡ್ ಸೆಕೆಂಡ್ ಡಯಾಗ್ರಾಮ್ ನೋಡ್ತಾ ಇದ್ದೀರಾ, ಇಲ್ಲಿ ಜಾಬ್ ಈ ಥರ ಇದೆ, ಇಲ್ಲಿ ಈ ಥರದ ಜಾಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಒಂಥರ ಜಾಸ್ ಯೂಸ್ ಮಾಡ್ತೀವಿ, ಇಲ್ಲಿನ ವರ್ಕ್ ಪೀಸ್ಗೆ ತಕ್ಕ ಹಾಗೆ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ರೌಂಡ್ ವರ್ಕ್ ಪೀಸ್ ಇದೆ, ಈ ರೌಂಡ್ ವರ್ಕ್ ಪೀಸ್ನ ಹೋಲ್ಡ್ ಮಾಡೋದಕ್ಕೆ ಯಾವ ಥರ ಜಾಸ್ ಬೇಕೋ ಆ ಥರ ಜಾಸ್ನ ನಾವು ಯೂಸ್ ಮಾಡ್ತೀವಿ. ವರ್ಕ್ ಪೀಸ್ಗೆ ತಕ್ಕ ಹಾಗೆ ಇಲ್ಲಿ ಏನಾಗುತ್ತೆ, ಜಾಸ್ನ ನಾವು ರೀಪ್ಲೇಸ್ ಮಾಡ್ಕೊತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಇಂಡೆಕ್ಸಿಂಗ್ ಫಿಕ್ಸ್ಚರ್. ಏನಿದು ಇಂಡೆಕ್ಸಿಂಗ್ ಫಿಕ್ಸ್ಚರ್ ಅಂದರೆ, ದೀಸ್ ಫಿಕ್ಸ್ಚರ್ಸ್ ಆರ್ ಯೂಸ್ಡ್ ಫಾರ್ ಪಾರ್ಟ್ಸ್ ದಟ್ ರಿಕ್ವೈರ್ ಮಷೀನಿಂಗ್ ಆನ್ ಈವನ್ಲಿ ಸ್ಪೇಸ್ಡ್ ಸರ್ಫೇಸಸ್.
ಅಂದರೆ ಈಕ್ವಲ್ ಸ್ಪೇಸ್ ಇರ್ತಕ್ಕಂಥ ಈಕ್ವಲ್ ಸ್ಪೇಸ್ ಕೊಟ್ಕೊಂಡು ಮೆಷಿನಿಂಗ್ ಆಪ್ರೇಷನ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಡಯಾಗ್ರಾಮಲ್ಲಿ ಗೇರ್ ಇದೆ, ಇಲ್ಲಿ ಈ ಗೇರ್ ಏನಾಗುತ್ತೆ, ಇಲ್ಲಿ ಸ್ಪೇಸ್ ಕೊಟ್ಟು ಮತ್ತೆ ಇಲ್ಲಿ ಮೆಷಿನಿಂಗ್ ಮಾಡ್ತಾರೆ, ಇಲ್ಲಿ ಸ್ಪೇಸ್ ಕೊಟ್ಟು ಮತ್ತೆ ಮೆಷಿನಿಂಗ್ ಆಗುತ್ತೆ, ಇಲ್ಲಿ ಸ್ಪೇಸ್ ಕೊಟ್ಟು ಮತ್ತೆ ಮೆಷಿನಿಂಗ್ ಆಗುತ್ತೆ. ಸೊ ಈ ಥರ ಒಂದು ಮೆಷಿನಿಂಗ್ ಈವನ್ಲಿ ಸ್ಪೇಸ್ ಬಿಟ್ಕೊಂಡು ಇಲ್ಲೆಲ್ಲ ಆಗೋದಕ್ಕೂ ಸೇಮ್ ಸ್ಪೇಸ್ ಇದೆ, ಈಕ್ವಲ್ ಸ್ಪೇಸ್ ಇದೆ. ಇಲ್ಲಿ ಇಲ್ಲಿ ಪ್ರತಿಯೊಂದು ಗೇರ್ ಟೀತು ನಾವು ನೋಡೋದಾದ್ರೆ ಪ್ರತಿಯೊಂದು ಗೇರ್ ಟೀತ್ಗೂ ಈಕ್ವಲ್ ಸ್ಪೇಸ್ ಇದೆ. ಇಲ್ಲೊಂದು ಒಂದು ಗೇರ್ ಟೀತ್ ದೊಡ್ಡದು, ಒಂದು ಗೇರ್ ಟೀತ್ ಚಿಕ್ಕದು ಅನ್ನೋ ಥರ ಇಲ್ಲ. ಸೊ ಈ ಥರ ಈವನ್ಲಿ ಸ್ಪೇಸ್ ಜಾಬ್ಸ್ ಏನಿರ್ತವೆ, ಇಂಥ ಒಂದು ಜಾಬ್ಸಲ್ಲಿ ನಾವು ಇಂಡೆಕ್ಸಿಂಗ್ ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿರಿ, ಕೀವೆ ಇಷ್ಟು ಮಾತ್ರ ಇಲ್ಲಿ ಮೆಷಿನಿಂಗ್ ಆಗಿದೆ, ಇಲ್ಲೂ ಅಷ್ಟೇ. ಸೊ ಇಲ್ಲಿ ಸ್ಪೇಸ್ ಬಿಟ್ಟಿದ್ದಾರೆ, ಸ್ಪೇಸ್ ಬಿಟ್ಟು ಇಲ್ಲಿ ಮೆಷಿನಿಂಗ್ ಆಗಿದೆ. ಸೊ ಈ ಥರದೊಂದು ಜಾಬ್ಸಲ್ಲಿ ನಾವು ಇಂಡೆಕ್ಸಿಂಗ್ ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಮಿಲ್ಲಿಂಗ್ ಫಿಕ್ಸ್ಚರ್ಸ್. ನಾನು ಆವಾಗಲೇ ಹೇಳಿದೆ, ಮಿಲ್ಲಿಂಗ್ ಮೆಷಿನಲ್ಲಿ ಯೂಸ್ ಮಾಡ್ತಕ್ಕಂಥ ಫಿಕ್ಸ್ಚರ್ಸ್ಗೆ ನಾವು ಮಿಲ್ಲಿಂಗ್ ಫಿಕ್ಸ್ಚರ್ಸ್ ಅಂತೇಳಿ ಕರಿತೀವಿ ಅಂತ. ಇದು ಮಿಲ್ಲಿಂಗ್ ಮೆಷಿನಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಫಿಕ್ಸ್ಚರ್ಸ್. ಇಲ್ಲಿ ನೋಡಿ, ವರ್ಕ್ ಪೀಸ್ನ ಹೋಲ್ಡ್ ಮಾಡಿಟ್ಟಿದೆ ಇಲ್ಲಿ. ಇಲ್ಲಿ ಕ್ಲ್ಯಾಂಪ್ಸ್ ನಾವು ಯೂಸ್ ಮಾಡಿದ್ದೀವಿ ವರ್ಕ್ ಪೀಸ್ನ ಹೋಲ್ಡ್ ಮಾಡೋದಕ್ಕೆ, ಕ್ಲ್ಯಾಂಪ್ಸ್ ಇಲ್ಲಿ ವರ್ಕ್ ಪೀಸ್ನ ಹೋಲ್ಡ್ ಮಾಡಿಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ದಲ್ಲಿ ಬೆಂಡಿಂಗ್ ಫಿಕ್ಸ್ಚರ್ಸ್ ನೋಡ್ತಾ ಇದ್ದೀವಿ. ಒಂದು ರಾಡ್ನ ಇಲ್ಲಿ ಬೆಂಡ್ ಮಾಡ್ತಾ ಇದ್ದೀವಿ ನೋಡಿರಿ, ಸ್ಟ್ರೇಟ್ ಆಗಿರ್ತಕ್ಕಂಥ ರಾಡ್ನ ಬೆಂಡಿಂಗ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಈ ಬೆಂಡಿಂಗ್ ಮಾಡೋದಕ್ಕೆ ಆ ವರ್ಕ್ ಪೀಸ್ನ ಹೋಲ್ಡ್ ಮಾಡಿಟ್ಕೊಂಡಿದೆ ಇಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ವರ್ಕ್ ಪೀಸ್ನ ಇಲ್ಲಿ ಹೋಲ್ಡ್ ಮಾಡಿಕೊಂಡಿದೆ, ಇಲ್ಲಿ ನಾವು ಬೆಂಡ್ ಮಾಡ್ತಾ ಇದ್ದೀವಿ ಈ ರಾಡ್ನ. ಸೊ ಈ ಒಂದು ಫಿಕ್ಸ್ಚರ್ಸ್ನ ಡಯಾಗ್ರಾಮ್ಸ್ ನಿಮ್ಗೆ ಕೇಳ್ಬೋದು, ಏನು ಯೂಸ್ ಅಂತಲೂ ಕೇಳ್ಬೋದು. ಆ್ಯಂಡ್ ಫಿಕ್ಸ್ಚರ್ಸ್ನ ಡಯಾಗ್ರಾಮ್ ಕೊಟ್ಟು ಇದು ಯಾವ ಒಂದು ಫಿಕ್ಸ್ಚರ್ ಅಂತಲೂ ಸಹ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಆಫ್ ಎ ಫಿಕ್ಸ್ಚರ್. ಫಿಕ್ಸ್ಚರ್ಸ್ನ ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಏನು ಅಂತ ನೋಡೋದಾದ್ರೆ, ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ನೋಡೋಕ್ಕೆ ಮುಂಚೆ ಕಾಮನ್ ಟೈಪ್ಸ್ ಏನೇನು ಬರ್ತವೆ, ಕಾಮನ್ ಟೈಪ್ಸು ಮಿಲ್ಲಿಂಗ್ ಫಿಕ್ಸ್ಚರು, ಟರ್ನಿಂಗ್ ಫಿಕ್ಸ್ಚರು, ಗ್ರೈಂಡಿಂಗ್ ಫಿಕ್ಸ್ಚರು, ಈ ಮೂರು ಕಾಮನ್ ಟೈಪ್ಸ್, ಕಾಮನ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥ ಫಿಕ್ಸ್ಚರ್ಸ್. ಈ ಮೂರರಲ್ಲೂ ಕಾಮನ್ ಪಾರ್ಟ್ಸ್ ಬರ್ತವೆ, ಈ ಮೂರು ಫಿಕ್ಸ್ಚರ್ಸಲ್ಲೂ ಕಾಮನ್ ಪಾರ್ಟ್ಸ್ ಏನು ಬರ್ತವೆ, ಬೇಸ್ ಪ್ಲೇಟ್ ಬರುತ್ತೆ, ಸ್ಟ್ಯಾಂಡರ್ಡ್ ಕ್ಲ್ಯಾಂಪ್ಸ್ ಬರುತ್ತೆ, ಲೊಕೇಟರ್ಸ್ ಬರುತ್ತೆ, ಸೆಟ್ಟಿಂಗ್ ಬ್ಲಾಕ್ಸ್ ಬರುತ್ತೆ, ಆ್ಯಂಡ್ ಬ್ಯಾಲೆನ್ಸಿಂಗ್ ವೆಯ್ಟ್ಸ್ ಬರುತ್ತೆ. ಸೊ ಇವೇ ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್. ಈ ಏನು ಬೇಸ್ ಪ್ಲೇಟು, ಸ್ಟ್ಯಾಂಡರ್ಡ್ ಕ್ಲ್ಯಾಂಪ್ಸು, ಲೊಕೇಟರ್ಸು, ಸೆಟ್ಟಿಂಗ್ ಬ್ಲಾಕ್ಸು, ಬ್ಯಾಲೆನ್ಸಿಂಗ್ ವೆಯ್ಟ್ಸ್ ಇದೆ, ಇವೇ ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್. ಎಲ್ಲ ಸೇಮ್ ಈ ಮೂರು ಫಿಕ್ಸರ್, ಮಿಲ್ಲಿಂಗ್, ಟರ್ನಿಂಗ್, ಗ್ರೈಂಡಿಂಗ್, ಮೂರು ಫಿಕ್ಸರ್ಸಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಮೊದಲನೇ ಡಯಾಗ್ರಾಮ್ ಏನಿದೆ, ಇದು ಮಿಲ್ಲಿಂಗ್ ಫಿಕ್ಸ್ಚರ್. ಮೊದಲನೇ ಡಯಾಗ್ರಾಮ್ ಏನಿದು, ಮಿಲ್ಲಿಂಗ್ ಫಿಕ್ಸ್ಚರ್. ಆ್ಯಂಡ್ ಸೆಕೆಂಡ್ ಡಯಾಗ್ರಾಮ್ ಇದು ಟರ್ನಿಂಗ್ ಫಿಕ್ಸ್ಚರ್ಸ್. ಎರಡರಲ್ಲೂ ಬೇಸ್ ಪ್ಲೇಟ್ಸ್ ಇದೆ, ಎರಡರಲ್ಲೂ ಸ್ಟ್ಯಾಂಡರ್ಡ್ ಕ್ಲ್ಯಾಂಪ್ಸ್ ಇರ್ತವೆ, ಎರಡರಲ್ಲೂ ಬ್ಯಾಲೆನ್ಸಿಂಗ್ ವೆಯ್ಟ್ಸ್ ಇರ್ತವೆ. ಆ್ಯಂಡ್ ಇಲ್ಲಿ ಒಂದೊಂದಾಗಿ ನೋಡಿದರೆ ಬೇಸ್ ಪ್ಲೇಟ್ ಕನ್ಸ್ಟ್ರಕ್ಷನ್ ಫ್ಯೂಚರ್ಸಲ್ಲಿ ಒಂದೊಂದಾಗಿ ನೋಡೋದಾದ್ರೆ ನಾವು ಫಸ್ಟ್ ಒನ್ ಇಸ್ ದ ಬೇಸ್ ಪ್ಲೇಟ್. ದ ಬೇಸ್ ಪ್ಲೇಟ್ ಫಾರ್ ಎ ಮಿಲ್ಲಿಂಗ್ ಫಿಕ್ಸ್ಚರ್ ಈಸ್ ಪ್ರೊವೈಡೆಡ್ ವಿತ್ ಟೆನಾನ್ಸ್. ಬೇಸ್ ಪ್ಲೇಟ್ ಏನೇನು ಇರ್ತವೆ, ಇದರಲ್ಲಿ ಟೆನಾನ್ಸ್ ಇರ್ತವೆ ನೋಡಿರಿ. ಇಲ್ಲಿ ಟೆನಾನ್, ಇಲ್ಲಿ ಯಾರೋ ಮಾರ್ಕ್ ತೋರಿಸಿ, ಇಲ್ಲಿ ಟೆನಾನ್ಸ್ ಇರ್ತವೆ. ಈ ಏನಕ್ಕೆ ಇರ್ತವೆ ಅಂದರೆ, ಇಟ್ಸ್ ಬಾಟಮ್ ಫಾರ್ ಪ್ರಾಪರ್ ಲೊಕೇಶನ್ ಆಫ್ ದ ಫಿಕ್ಸ್ಚರ್. ಫಿಕ್ಸ್ಚರ್ಸ್ನ ಪ್ರಾಪರ್ ಲೊಕೇಶನ್ ಮಾಡೋದಕ್ಕೆ ಈ ಬಾಟಮಲ್ಲಿ ಈ ಟೆನಾನ್ಸ್ನ ನಾವು ಕೊಟ್ಟಿರ್ತೀವಿ. ಆ್ಯಂಡ್ ವಿತ್ ದ ಮಷಿನ್ ಟೇಬಲ್ ಥ್ರೂ ಟಿ ಸ್ಲಾಟ್ಸ್. ನೋಡಿ, ಇದು ಟಿ ಸ್ಲಾಟಲ್ಲಿ ಈ ಟೆನಾನ್ಸ್ನ ನಾವು ಮೂವ್ಮೆಂಟ್ ಮಾಡ್ತೀವಿ. ಏನಕ್ಕೆ, ಮಷಿನ್ ಟೇಬಲ್ಗೆ ಬೇಸ್ ಪ್ಲೇಟ್ನ ನಾವು ಫಿಕ್ಸ್ ಮಾಡೋದಕ್ಕೆ ಈ ಟೆನಾನ್ಸ್ನ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಟೂ ಆರ್ ಫೋರ್ ಹೋಲ್ಡ್ ಡೌನ್ ಸ್ಲಾಟ್ಸ್. ಇಲ್ಲಿ ನೋಡಿ, ಸ್ಲಾಟ್ಸ್ ಕೂಡ ಇದಾವೆ ಇಲ್ಲಿ. ಈ ಸ್ಲಾಟ್ಸ್ ಏನಕ್ಕೆ ಪ್ರೊವೈಡ್ ಮಾಡ್ತೀವಿ ಅಂದರೆ, ಬೇಸ್ ಪ್ಲೇಟಲ್ಲಿ ರಿಜಿಡ್ ಕ್ಲ್ಯಾಂಪಿಂಗ್ ಆಫ್ ದ ಫಿಕ್ಸ್ಚರ್. ಫಿಕ್ಸ್ಚರ್ನ ರಿಜಿಡ್ ಆಗಿ ಕ್ಲ್ಯಾಂಪ್ ಮಾಡೋದಕ್ಕೆ ನಾವು ಈ ಒಂದು ಸ್ಲಾಟ್ಸ್ನ ಯೂಸ್ ಮಾಡ್ತೀವಿ. ಫಿಕ್ಸ್ಚರ್ಸಲ್ಲಿ ಬೇಸ್ ಪ್ಲೇಟಲ್ಲಿ ಟೆನಾನ್ಸ್ ಇರ್ತವೆ ಮತ್ತು ಸ್ಲಾಟ್ಸ್ ಇರ್ತವೆ. ಏನಕ್ಕೆ ಟೆನಾನ್ಸು ಸ್ಲಾಟ್ಸ್ ಅಂದರೆ, ಫಿಕ್ಸ್ಚರ್ಸ್ನ ಮಷಿನ್ ಟೇಬಲ್ಗೆ ರಿಜಿಡ್ಡಾಗಿ ಫಿಕ್ಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಕ್ಕಂಥದ್ದು ಇದನ್ನು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ದ ಸ್ಟ್ಯಾಂಡರ್ಡ್ ಕ್ಲ್ಯಾಂಪ್ಸ್ ಆ್ಯಂಡ್ ಲೊಕೇಟರ್ಸ್. ಏನಕ್ಕೆ ನಾವು ಸ್ಟ್ಯಾಂಡರ್ಡ್ ಕ್ಲ್ಯಾಂಪ್ಸ್ ಮತ್ತು ಲೊಕೇಟರ್ಸ್ನ ಯೂಸ್ ಮಾಡ್ತೀವಿ ಅಂದರೆ, ದೀಸ್ ಆರ್ ಪ್ರೊವೈಡ್ ಫಾರ್ ಕ್ಲ್ಯಾಂಪಿಂಗ್ ಆ್ಯಂಡ್ ಲೊಕೇಟಿಂಗ್ ದ ವರ್ಕ್ ಪೀಸ್. ಇಲ್ಲಿ ಬೇಸ್ ಪ್ಲೇಟಲ್ಲಿ ಸ್ಲಾಟ್ಸು ಮತ್ತು ಟೆನಾನ್ಸ್ ಏನಕ್ಕೆ ಕೊಟ್ಟಿದ್ರಿ, ಫಿಕ್ಸ್ಚರ್ಸ್ನ ಮಷಿನ್ ಟೇಬಲ್ ಫಿಕ್ಸ್ ಮಾಡೋದಕ್ಕೆ ಕೊಟ್ಟಿದ್ರಿ. ಅಂದರೆ ಈ ಸ್ಟ್ಯಾಂಡರ್ಡ್ ಕ್ಲ್ಯಾಂಪ್ಸ್ ಏನು ಮಾಡ್ತೀವಿ ಅಂದರೆ, ಫಿಕ್ಸ್ಚರಲ್ಲಿ ವರ್ಕ್ ಪೀಸ್ನ ಫಿಕ್ಸ್ ಮಾಡೋದಕ್ಕೆ, ವರ್ಕ್ ಪೀಸ್ನ ಹೋಲ್ಡ್ ಮಾಡೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಕ್ಲ್ಯಾಂಪ್ಸ್ ಆ್ಯಂಡ್ ಲೊಕೇಟರ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಈ ಸ್ಟ್ಯಾಂಡರ್ಡ್ ಕ್ಲ್ಯಾಂಪ್ಸ್ ಆ್ಯಂಡ್ ಲೊಕೇಟರ್ಸ್ ಡ್ರಿಲ್ ಜಿಗ್ಗಲ್ಲಿ ಕೂಡ ನಮ್ಗೆ ಸಿಗ್ತವೆ. ಡ್ರಿಲ್ ಜಿಗ್ಸಲ್ಲೂ ಕೂಡ ನಾವು ಯೂಸ್ ಮಾಡ್ತೀವಿ. ಸೇಮ್ ಅಲ್ಲಿ ಜಿಗ್ಸಲ್ಲಿ ಏನಕ್ಕೆ ನಾವು ಯೂಸ್ ಮಾಡ್ತೀವೋ, ಇಲ್ಲೂ ಸಹ ಫಿಕ್ಸ್ಚರ್ಸಲ್ಲಿ ಕೂಡ ಅದೇ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಕ್ಲ್ಯಾಂಪ್ಸ್ ಯೂಸ್ಡ್ ಇನ್ ದ ಫಿಕ್ಸ್ಚರ್ಸ್ ಆರ್ ವೆರಿ ರಿಜಿಡ್ ಆ್ಯಂಡ್ ಸ್ಟರ್ಡಿ. ತುಂಬಾ ರಿಜಿಡ್ ಆಗಿರ್ತವೆ ಆ್ಯಂಡ್ ಸ್ಟ್ರಾಂಗ್ ಆಗಿರ್ತವೆ. ಸ್ಟರ್ಡಿ ಅಂದರೆ ಸ್ಟ್ರಾಂಗ್ ಆಗಿರ್ತವೆ, ಬಲಿಷ್ಠವಾಗಿರ್ತವೆ ಈ ಒಂದು ಲೊಕೇಟರ್ಸ್.
And next one is the setting blocks. The setting blocks, these are used to position the fixture and work relative to the cutter before machining. ಮಷಿನಿಂಗ್ ಆಪರೇಷನ್ಸ್ ಮಾಡೋದಕ್ಕೂ ಬಿಫೋರು ಏನಕ್ಕೆ ಯೂಸ್ ಮಾಡ್ತೀನೋ ಈ ಸೆಟ್ಟಿಂಗ್ ಬ್ಲಾಕ್ಸ್ನ ಅಂದರೆ ಪೊಸಿಷನ್ ದ ಫಿಕ್ಸ್ಚರ್ ಆ್ಯಂಡ್ ವರ್ಕ್ ರಿಲೇಟಿವ್ ಟು ದ ಕಟರ್. ಈ ಒಂದು ನೋಡಿ ಇಲ್ಲಿ ಕಟರ್ ಇದೆ, ಇಲ್ಲಿ ಇದೊಂದು ಕಟ್ಟಿಂಗ್ ಟೂಲ್ ಇದು. ಈ ಕಟ್ಟಿಂಗ್ ಟೂಲ್ಗೆ ವರ್ಕ್ ಪೀಸ್ನ ಕರೆಕ್ಟ್ ಅಡ್ಜಸ್ಟ್ ಮಾಡಬೇಕು. ಸೊ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ನಾವು ಫಿಕ್ಸ್ಚರ್ಸಲ್ಲಿ ಸೆಟ್ಟಿಂಗ್ ಬ್ಲಾಕ್ಸ್ನ ಯೂಸ್ ಮಾಡ್ತೀನಿ. ನೋಡಿ ಇಟ್ಟಿದ್ದೀವಿ ಸೆಟ್ಟಿಂಗ್ ಬ್ಲಾಕ್ಸ್ನ. ಸೊ ಒಂದು ಕಟ್ಟಿಂಗ್ ಟೂಲು ಮತ್ತು ವರ್ಕ್ ಪೀಸ್ನ ಅಡ್ಜಸ್ಟ್ ಮಾಡೋದಕ್ಕೆ ನಾವು ಫಿಕ್ಸ್ಚರ್ಸಲ್ಲಿ ಸೆಟ್ಟಿಂಗ್ ಬ್ಲಾಕ್ಸ್ನ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಎ ಫೀಲರ್ ಈಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ದ ಕಟರ್ ಆ್ಯಂಡ್ ದ ಸೆಟ್ಟಿಂಗ್ ಫೇಸಸ್. ಕಟರು ಮತ್ತು ಸೆಟ್ಟಿಂಗ್ ಫೇಸಸ್ ನಡುವೆ ಫೀಲರ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ಕರೆಕ್ಟ್ ಪೊಸಿಷನಿಂಗ್ ಆಫ್ ದ ಕಟರ್ ವಿತ್ ದ ಫಿಕ್ಸ್ಚರ್. ಕಟರ್ನ ಕರೆಕ್ಟ್ ಪೊಸಿಷನಿಂಗ್ ಮಾಡೋದಕ್ಕೆ, ಕಟರ್ನ ಕರೆಕ್ಟ್ ಕಟ್ಟಿಂಗ್ ಟೂಲ್ನ ಕರೆಕ್ಟ್ ಪೊಸಿಷನಿಂಗ್ ಮಾಡೋದಕ್ಕೆ ನಾವು ಫಿಕ್ಸ್ಚರ್ಸಲ್ಲಿ ಯೂಸ್ ಮಾಡ್ತೀವಿ ಸೆಟ್ಟಿಂಗ್ ಬ್ಲಾಕ್ಸ್ನ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಬ್ಯಾಲೆನ್ಸಿಂಗ್ ವೆಯ್ಟ್. ಈ ಒಂದು ಬ್ಯಾಲೆನ್ಸಿಂಗ್ ವೆಯ್ಟ್ಸ್ನ ನಾವು ಎಲ್ಲ ಫಿಕ್ಸ್ಚರ್ಸಲ್ಲೂ ಯೂಸ್ ಮಾಡೋದಿಲ್ಲ, ಕೆಲವೊಂದು ಫಿಕ್ಸ್ಚರ್ಸಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ಇರ್ರೆಗ್ಯುಲರ್ ವರ್ಕ್ ಪೀಸಸ್ನ ಫಿಕ್ಸ್ ಮಾಡೋದಕ್ಕೆ. ಡೈನಮಿಕಲಿ ಬ್ಯಾಲೆನ್ಸಿಂಗ್ ದ ಇರ್ರೆಗ್ಯುಲರ್ ವರ್ಕ್ ಪೀಸ್ ಫಿಕ್ಸ್ಡ್, ಇರ್ರೆಗ್ಯುಲರ್ ವರ್ಕ್ ಪೀಸಸ್ ಇರ್ತವೆ. ಈ ಇರ್ರೆಗ್ಯುಲರ್ ವರ್ಕ್ ಪೀಸಸ್ನ ಫಿಕ್ಸ್ ಮಾಡೋದಕ್ಕೆ ನಾವು ಬ್ಯಾಲೆನ್ಸಿಂಗ್ ವೆಯ್ಟ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಟರ್ನಿಂಗ್ ಆರ್ ಸಿಲಿಂಡ್ರಿಕಲ್ ಗ್ರೈಂಡಿಂಗ್ ಫಿಕ್ಸ್ಚರ್ಸ್. ಟರ್ನಿಂಗ್ ಫಿಕ್ಸ್ಚರ್ಸು ಮತ್ತು ಸಿಲಿಂಡ್ರಿಕಲ್ ಗ್ರೈಂಡಿಂಗ್ ಫಿಕ್ಸ್ಚರ್ಸಲ್ಲಿ ಮಾತ್ರ ನಾವು ಈ ಬ್ಯಾಲೆನ್ಸಿಂಗ್ ವೆಯ್ಟ್ಸ್ನ ಯೂಸ್ ಮಾಡ್ತೀವಿ. ಇನ್ ದ ಕೇಸ್ ಆಫ್ ಎ ಟರ್ನಿಂಗ್ ಫಿಕ್ಸ್ಚರ್, ನಾರ್ಮಲಿ ದ ಬೇಸ್ ಪ್ಲೇಟ್ ಆಫ್ ದ ಫಿಕ್ಚರ್ ಇಸ್ ಕ್ಲ್ಯಾಂಪ್ ಟು ದ ಫೇಸ್ ಪ್ಲೇಟ್. ಇನ್ ಟರ್ನಿಂಗ್ ಫಿಕ್ಸ್ಚರ್ಸಲ್ಲಿ ಬೇಸ್ ಪ್ಲೇಟ್ ಏನಿರುತ್ತೆ, ಆ ಬೇಸ್ ಪ್ಲೇಟು ಫೇಸ್ ಪ್ಲೇಟ್ಗೆ ಫಿಕ್ಸ್ ಆಗಿರುತ್ತೆ. ಫಿಕ್ಸ್ಚರ್ಸ್ನ ಬೇಸ್ ಪ್ಲೇಟು ಮಷಿನ್ನ ಲೇತ್ ಮಷಿನ್ನ ಫೇಸ್ ಪ್ಲೇಟ್ಗೆ ಫಿಕ್ಸ್ ಆಗಿರುತ್ತೆ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ವೈಸ್ ಫಿಕ್ಸ್ಚರ್ಸ್. ಏನು ನಾವು ವೈಸ್ ಫಿಕ್ಸ್ಚರ್ಸ್ ಯೂಸ್ ಮಾಡ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಮಷಿನ್ ವೈಸಸ್ ಅಟ್ಯಾಚ್ಡ್ ವಿತ್ ಸ್ಪೆಷಲ್ ಜಾಸ್. ನಾನು ಆಗಲೇ ನಿಮಗೆ ಹೇಳ್ತಾ ಇದ್ದೆ, ಜಾಸ್ ಡಿಫ್ರೆಂಟ್ ಜಾಬ್ಸ್ಗೆ ತಕ್ಕನಾಗೆ ಜಾಸ್ನ ನಾವು ಚೇಂಜ್ ಮಾಡ್ತೀವಿ ಅಂತ. ಅದೇ ಇಲ್ಲಿ ಹೇಳ್ತಾ ಇರೋದು ವೈಸ್ ಫಿಕ್ಸ್ಚರ್ಸಲ್ಲಿ ಸ್ಟ್ಯಾಂಡರ್ಡ್ ಮಷಿನ್ ವೈಸಸ್ ಅಟ್ಯಾಚ್ಡ್ ದ ಸ್ಪೆಷಲ್ ಜಾಸ್ ಪ್ರೊವೈಡ್ ಆ್ಯನ್ ಈಸಿ ಮೆಥಡ್ ಆಫ್ ಹೋಲ್ಡಿಂಗ್ ಪಾರ್ಟ್ಸ್ ಫಾರ್ ಮಷಿನಿಂಗ್. ಏನು ಪಾರ್ಟ್ಸ್ನ ಈಸಿಯಾಗಿ ಹೋಲ್ಡ್ ಮಾಡಬೇಕು, ಈಸಿಯಾಗಿ ಹೋಲ್ಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಇಲ್ಲಿ ಸ್ಪೆಷಲ್ ಜಾಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಡಯಾಗ್ರಾಮ್ಸಲ್ಲಿ ನೋಡ್ತಾ ಇರ್ಬೋದು ಸ್ಪೆಷಲ್ ಜಾ, ಇಲ್ಲೊಂಥರ ಸ್ಪೆಷಲ್ ಜಾ ಇದೆ ನೋಡಿ, ಇಲ್ಲಿ ಯಾರೋ ಮಾರ್ಕ್ ಆಗಿ ತೋರಿಸಿದ್ದೀವಿ ಸ್ಪೆಷಲ್ ಜಾನ ಸ್ಪೆಷಲ್ ಆಗಿ. ಯಾಕೆಂದರೆ ಈ ಒಂದು ವರ್ಕ್ ಪೀಸ್ನ ಹೋಲ್ಡ್ ಮಾಡೋದಕ್ಕೆ ಇದು ಕರೆಕ್ಟ್ ಜಾ ಇದು. ಸೊ ಈ ಥರ ನಾವು ಜಾಸ್ನ ಚೇಂಜ್ ಮಾಡ್ಕೊಳೋದು. ಆ್ಯಂಡ್ ಅದರ್ ಟೈಪ್ಸ್ ಆಫ್ ಟೂಲಿಂಗ್ ಯೂಸ್ಡ್ ಫಾರ್ ಪೊಸಿಷನಿಂಗ್ ಪಾರ್ಟ್ಸ್. ಪಾರ್ಟ್ಸ್ನ ಪೊಸಿಷನಿಂಗ್ ಮಾಡೋದಕ್ಕೆ ನಾವು ಅದರ್ ಟೈಪ್ಸ್ ಆಫ್ ಟೂಲ್ಸನ್ನು ಸಹ ಯೂಸ್ ಮಾಡ್ತೀವಿ. ಇದು ಯಾವುದಕ್ಕೆ ರಿಲೇಟಿವ್ ಆಗಿರುತ್ತೆ ಅಂದರೆ ಫ್ಯಾಬ್ರಿಕೇಟಿಂಗ್ ಪರ್ಪಸ್ಸಲ್ಲಿ, ಫ್ಯಾಬ್ರಿಕೇಟಿಂಗ್ ಪರ್ಪಸ್ಗೆ ನಾವು ಅದರ್ ಟೂಲ್ಸನ್ನು ಸಹ ಯೂಸ್ ಮಾಡ್ತೀವಿ. ಅದು ಕೆಲವೊಂದು ಫಿಕ್ಸ್ಚರ್ಸ್ ನಾವು ನೋಡಿದರೆ ಈ ಬೆಂಡಿಂಗ್ ಫಿಕ್ಸ್ಚರ್, ಅಸೆಂಬ್ಲಿ ಫಿಕ್ಸ್ಚರ್ಸ್, ವೆಲ್ಡಿಂಗ್ ಫಿಕ್ಸ್ಚರ್ಸ್, ಇವೆಲ್ಲ ಒಂದು ಎಕ್ಸಾಂಪಲ್ಸ್. ಈ ವೈಸ್ ನಾವು ಸ್ಟ್ಯಾಂಡರ್ಡ್ ವೈಸ್ ಎಲ್ಲಿ ನಾವು ಚೇಂಜ್ ಮಾಡ್ಕೊತೀವಿ ಅಂದರೆ ಬೆಂಡಿಂಗ್ ಫಿಕ್ಸ್ಚರ್ಸಲ್ಲಿ ಚೇಂಜ್ ಮಾಡ್ಕೊತೀವಿ. ಜಾಸ್ನ ನಮ್ಗೆ ಯಾವ ರೀತಿ ಬೆಂಡಿಂಗ್ ಬೇಕೋ ಆ ಬೆಂಡಿಂಗ್ ಮಾಡ್ಕೊಳೋದಕ್ಕೋಸ್ಕರ ಅಲ್ಲಿ ಜಾಸ್ನ ನಾವು ಚೇಂಜ್ ಮಾಡ್ಕೊತೀವಿ. ಅದೇ ಥರ ಅಸೆಂಬ್ಲಿ ಫಿಕ್ಸ್ಚರ್ಸಲ್ಲೂ ಕೂಡ ನಾವು ಜಾಸ್ನ ಚೇಂಜ್ ಮಾಡ್ಕೊಡ್ತೀವಿ. ಆ್ಯಂಡ್ ವೆಲ್ಡಿಂಗ್ ಫಿಕ್ಸ್ಚರ್ಸಲ್ಲೂ ಸಹ ನಾವು ಜಾಸ್ನ ಚೇಂಜ್ ಮಾಡ್ಕೊತೀವಿ. ಯಾಕಂದ್ರೆ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಲ್ಡಿಂಗ್ ಬರುತ್ತೆ. ಯಾವ ವಿಷಯ ಎಲ್ ಶೇಪಲ್ಲಿ ವೆಲ್ಡಿಂಗ್ ಮಾಡಬೇಕಾಗುತ್ತೆ, ಟಿ ಶೇಪಲ್ಲಿ ವೆಲ್ಡಿಂಗ್ ಮಾಡಬೇಕಾಗುತ್ತೆ, ಅಲ್ಲೆಲ್ಲ ನಾವು ಜಾಸ್ನ ಚೇಂಜ್ ಮಾಡ್ಕೊತೀವಿ. ಎಲ್ಲ ಕಡೆ ಒಂದೇ ಜಾಸ್ನ ಯೂಸ್ ಮಾಡ್ಕೊಂಡು ಆಪ್ರೇಷನ್ಸ್ ಮಾಡೋದಕ್ಕಾಗೋದಿಲ್ಲ, ಅದರಿಂದಾಗಿ ಇಲ್ಲಿ ಜಾಸ್ನ ಚೇಂಜ್ ಮಾಡ್ಕೊತೀವಿ. ಆ್ಯಂಡ್ ನೆಕ್ಸ್ಟ್ ದ ಕನ್ಸ್ಟ್ರಕ್ಷನ್ ಆಫ್ ಎ ಫಿಕ್ಸ್ಚರ್ ಡಿಪೆಂಡ್ಸ್ ಅಪಾನ್ ದ ಮಷಿನಿಂಗ್ ಆ್ಯಂಡ್ ಫ್ಯಾಬ್ರಿಕೇಟಿಂಗ್ ಮೆಥಡ್ಸ್. ಕನ್ಸ್ಟ್ರಕ್ಷನ್ ಆಫ್ ಎ ಫಿಕ್ಸ್ಚರ್ ಏನಿದೆ, ಈ ಒಂದು ಕನ್ಸ್ಟ್ರಕ್ಷನ್ ಆಫ್ ಎ ಫಿಕ್ಸ್ಚರ್ ಡಿಪೆಂಡ್ಸ್ ಅಪಾನ್ ದ ಮಷಿನಿಂಗ್. ಮಷಿನಿಂಗ್ ಆಪರೇಷನ್ಸ್ ಏನಿರ್ತವೆ ಇದರ ಮೇಲೆ ಕನ್ಸ್ಟ್ರಕ್ಷನ್ ಆಫ್ ಎ ಫಿಕ್ಸ್ಚರ್ಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಜಿಕ್ಸ್ ಆ್ಯಂಡ್ ಫಿಕ್ಸ್ಚರ್ಸ್. ನಾನು ಲಾಸ್ಟ್ ಎರಡು ವಿಡಿಯೋದಲ್ಲಿ ಹೇಳಿ ಜಿಕ್ಸ್ ಬಗ್ಗೆ ಹೇಳಿದ್ದೆ, ಈ ವಿಡಿಯೋದಲ್ಲಿ ಫಿಕ್ಸ್ಚರ್ಸ್ ಬಗ್ಗೆ ಹೇಳಿದ್ದೆ. ಈಗ ಜಿಕ್ಸ್ ಆ್ಯಂಡ್ ಫಿಕ್ಸ್ಚರ್ಸ್ ಎರಡಕ್ಕೂ ಏನು ಡಿಫ್ರೆನ್ಸ್? ಜಿಕ್ಸ್ಗೇನು ಇರುತ್ತೆ, ಜಿಕ್ಸ್ ಫಿಕ್ಸ್ಚರ್ಸಲ್ಲಿ ಏನಿರೋಲ್ಲ ಅಂತ ನಾವು ನೋಡೋದಾದ್ರೆ ಫಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಜಿಗ್ಸಲ್ಲಿ ಜಿಗ್ ಹೋಲ್ಡ್ಸ್ ಆ್ಯಂಡ್ ಪೊಸಿಷನ್ ದ ವರ್ಕ್ ಪೀಸ್ ಗೈಡ್ಸ್ ದ ಕಟ್ಟಿಂಗ್ ಟೂಲ್. ಜಿಗ್ ಏನು ಮಾಡುತ್ತೆ, ಹೋಲ್ಡ್ ಮಾಡುತ್ತೆ, ಪೊಸಿಷನಿಂಗ್ ಮಾಡುತ್ತೆ, ಬಕೆಟ್ ಮಾಡುತ್ತೆ ವರ್ಕ್ ಪೀಸ್ನ, ಆ್ಯಂಡ್ ಕಟ್ಟಿಂಗ್ ಟೂಲ್ನ ಗೈಡ್ ಕೂಡ ಮಾಡುತ್ತೆ ಜಿಗ್ಸ್. ದೇ ನಾವು ಫಿಕ್ಸ್ಚರ್ಸ್ ಬಂದಾಗ ಫಿಕ್ಸ್ಚರ್ ಓನ್ಲಿ ಹೋಲ್ಡ್ ಆ್ಯಂಡ್ ಪೊಸಿಷನ್ ದ ವರ್ಕ್, ವರ್ಕನ್ನು ಹೋಲ್ಡ್ ಮತ್ತು ಪೊಸಿಷನಿಂಗ್ ಮಾಡುತ್ತೆ, ಬಟ್ ಡಸ್ ನಾಟ್ ಗೈಡ್ ದ ಕಟ್ಟಿಂಗ್ ಟೂಲ್. ಇಲ್ಲಿ ಫಿಕ್ಸ್ಚರ್ ಏನು ಮಾಡಲ್ಲ, ಕಟ್ಟಿಂಗ್ ಟೂಲ್ಗೆ ಗೈಡ್ ಮಾಡೋದಿಲ್ಲ.
ಬಟ್ ಜಿಕ್ಸು ಕಟ್ಟಿಂಗ್ ಟೂಲ್ ಗೈಡ್ ಮಾಡುತ್ತೆ, ಬಟ್ ಫಿಕ್ಸ್ಚರ್ ಕಟ್ಟಿಂಗ್ ಟೂಲ್ಗೆ ಯಾವುದೇ ರೀತಿ ಅಂತ ಗೈಡ್ ಮಾಡೋದಿಲ್ಲ. ಆ್ಯಂಡ್ ಜಿಗ್ ಈಸ್ ನಾಟ್ ಫಿಕ್ಸ್ ಟು ದ ಮಷಿನ್ ಟೇಬಲ್, ಜಿಕ್ಸು ಮಷಿನ್ ಟೇಬಲ್ಗೆ ಫಿಕ್ಸ್ ಆಗಿರೋದಿಲ್ಲ, ಬಟ್ ಫಿಕ್ಸ್ಚರ್ ಈಸ್ ಯೂಶಲಿ ಫಿಕ್ಸ್ ಟು ದ ಮಷಿನ್ ಟೇಬಲ್. ಫಿಕ್ಸ್ಚರ್ಸು ಮಷಿನ್ ಟೇಬಲ್ಗೆ ಫಿಕ್ಸ್ ಆಗಿರ್ತವೆ. ಆ್ಯಂಡ್ ಜಿಕ್ಸ್ ಆರ್ ಯೂಸ್ಡ್ ಇನ್ ಡ್ರಿಲ್ಲಿಂಗ್ ಮಷಿನ್, ಜಿಕ್ಸ್ ಆರ್ ಯೂಸ್ಡ್ ಇನ್ ಡ್ರಿಲ್ಲಿಂಗ್ ಮಷಿನ್ ಫಾರ್ ಡ್ರಿಲ್ಲಿಂಗ್, ಟ್ಯಾಪಿಂಗ್, ಕೌಂಟರ್ ಬೋರಿಂಗ್ ಆ್ಯಂಡ್ ಕೌಂಟರ್ ಸಿಂಕಿಂಗ್. ಜಿಕ್ಸನ್ನು ನಾವು ಡ್ರಿಲ್ಲಿಂಗ್ ಮಷಿನಲ್ಲಿ ಡ್ರಿಲ್ಲಿಂಗ್ ಆಪ್ರೇಷನ್ಸ್ಗೆ ನಾವು ಯೂಸ್ ಮಾಡ್ತೀವಿ. ಡ್ರಿಲ್ಲಿಂಗ್ ಆಗಿರ್ಬೋದು, ಟ್ಯಾಪಿಂಗ್ ಆಗಿರ್ಬೋದು, ಕೌಂಟರ್ ಬೋರಿಂಗ್, ಕೌಂಟರ್ ಸಿಂಕಿಂಗ್, ರೀಮಿಂಗ್, ಈ ಎಲ್ಲ ಆಪ್ರೇಷನ್ಸ್ಗೂ ನಾವು ಜಿಕ್ಸನ್ನು ಯೂಸ್ ಮಾಡ್ತೀವಿ. ಫಿಕ್ಸ್ಚರ್ಸ್ ನಾವು ಒಂದು ಆಪ್ರೇಷನ್ಸಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಗ್ರೈಂಡಿಂಗ್, ಮಿಲ್ಲಿಂಗ್, ಟರ್ನಿಂಗ್, ಬೆಂಡಿಂಗ್ ಆ್ಯಂಡ್ ಅಸೆಂಬ್ಲಿಂಗ್. ಇಲ್ಲಿ ಗ್ರೈಂಡಿಂಗ್, ಮಿಲ್ಲಿಂಗ್, ಟರ್ನಿಂಗ್ ಬೇರೆ ಆಪ್ರೇಷನ್ಸು, ಡ್ರಿಲ್ಲಿಂಗೇ ಬೇರೆ ಆಪ್ಷನ್ಸು. ಡ್ರಿಲ್ಲಿಂಗ್ ಜಿಕ್ಸನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ, ಡ್ರಿಲ್ಲಿಂಗು, ಟ್ಯಾಪಿಂಗು, ಕೌಂಟರ್ ಬೋರಿಂಗು, ರೀಮಿಂಗಲ್ಲಿ ಯೂಸ್ ಮಾಡಿದರೆ ಫಿಕ್ಸ್ಚರ್ಸನ್ನು ನಾವು ಗ್ರೈಂಡಿಂಗು, ಮಿಲ್ಲಿಂಗು, ಟರ್ನಿಂಗು, ಬೆಂಡಿಂಗಲ್ಲಿ, ಅಸೆಂಬ್ಲಿ ವರ್ಕಲ್ಲಿ ನಾವು ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇದಿಷ್ಟು ನಿಮಗೆ ಜಿಕ್ಸ್ ಆ್ಯಂಡ್ ಫಿಕ್ಸ್ಚರ್ಸ್. ಈ ಮೂರು ವಿಡಿಯೋದಲ್ಲೂ ಸಹ ನಾನು ನಿಮಗೆ ಜಿಕ್ಸ್ ಮತ್ತು ಫಿಕ್ಸ್ಚರ್ಸ್ ಅಂದರೆ ಏನು, ಜಿಕ್ಸ್ನ ಒಂದು ಅಡ್ವಾಂಟೇಜಸ್ ಏನು, ಫಿಕ್ಸ್ಚರ್ಸ್ನ ಅಡ್ವಾಂಟೇಜಸ್ ಏನು, ಜಿಕ್ಸ್ ನಾವೆಲ್ಲಿ ಯೂಸ್ ಮಾಡ್ತೀವಿ, ಫಿಕ್ಸ್ಚರ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ, ಆ್ಯಂಡ್ ಜಿಕ್ಸ್ ಆ್ಯಂಡ್ ಫಿಕ್ಸ್ಚರ್ ಎರಡು ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಏನು, ಜಿಕ್ಸ್ ಟೈಪ್ಸ್ ಯಾವು, ಫಿಕ್ಸ್ಚರ್ಸ್ ಟೈಪ್ಸ್ ಯಾವು, ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಜಿಕ್ಸ್ ಆ್ಯಂಡ್ ಫಿಕ್ಸ್ಚರ್ಸ್ ಇಲ್ಲಿಗೆ ಫುಲ್ ಟಾಪಿಕ್ ಕವರ್ ಆಗುತ್ತೆ ಈ ವಿಡಿಯೋಗೆ. ಆ್ಯಂಡ್ ಈ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಯಾರ್ಯಾರು ನೋಡಿದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ನಿಮಗೆ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೀವು ನೋಡ್ಬೋದು.